ವಾಲ್ಮೀಕಿ ಪೀಠದ ಶ್ರೀಗಳಿಗೆ ಮುಖಂಡರಿಂದ ತರಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠದಲ್ಲಿ ವ್ಯವಸ್ಥೆ ಸರಿಯಿಲ್ಲ ಅಂತ ಆಪಾದಿಸಿದ್ದಾರೆ ಮಠದಲ್ಲಿ ನಡೆದ ಘಟನೆ ಕೇಳಿ ನನಗೆ ಬೇಜಾರು ಆಗ್ತಿದೆ ಅಂತ ಬಳ್ಳಾರಿಯಲ್ಲಿ ಸಚಿವ ಬಿ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಠದ ವಿಚಾರವನ್ನ ಬಹಿರಂಗವಾಗಿ ಮಾತನಾಡಬಾರದಿತ್ತು ರಾಜ್ಯ ಹೊಸ ರಾಜ್ಯದಲ್ಲೂ ಕೂಡ ಶ್ರೀಗಳ ಮೇಲೆ ಅಪಾರ ಗೌರವ ಇದೆ ಸೋ ಈ ಘಟನೆಯ ಕುರಿತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾತನಾಡಬೇಕಾಗುತ್ತೆ ಸುಖ ಸುಮ್ಮನೆ ಆಪಾದನೆ ಮಾಡೋದು ಸರಿಯಿಲ್ಲ ಆದರೆ ಈ ವಿಚಾರವನ್ನ ತಿಳಿದು ನನಗೆ ಬೇಜಾರಾಯಿತು ಬೇಸರ ಆಯಿತು ಅಂತ ಹೇಳಿ ಹೇಳಿಕೆನ ಕೊಟ್ಟಿದ್ದಾರೆ ಸೋ ಯಾವ ಕಾರಣಕ್ಕೆ ಹೀಗೆ ಆಗಿದೆ ಅನ್ನೋದು ಗೊತ್ತಿಲ್ಲ ವಾಲ್ಮೀಕಿ ಸಮಾಜ ದೊಡ್ಡ ಮಟ್ಟದಲ್ಲಿ ಬೆಳೆಯತಾ ಇದೆ ಶ್ರೀಗಳ ವಿಚಾರವಾಗಿ ಷಡ್ಯಂತ್ರ ನಡೆಯಬಾರದಿತ್ತು ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಸೋ ವಾಲ್ಮೀಕಿ ಪೀಠದ ಶ್ರೀಗಳಿಗೆ ಮುಖಂಡರಿಂದ ತರಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠದಲ್ಲಿ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳಿ ಆಪಾದಿಸಿದ್ದಾರೆ ಸೋ ಮಠದಲ್ಲಿ ನಡೆದಿರುವಂತ ಘಟನೆ ಕೇಳಿ ನನಗೆ ಬೇಜಾರಾಗ್ತಿದೆ ಅಂತ ಬಳ್ಳಾರಿಯಲ್ಲಿ ಸಚಿವ ಬಿ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಪಾದನೆಯನ್ನು ಆಗ್ತಾ ಇದ್ರು ಮಠದಲ್ಲಿ ಯಾವುದೇ ವ್ಯವಸ್ಥೆಗಳು ಸರಿಯಿಲ್ಲ ಮತ್ತು ಅನ್ಯರು ಬಂದು ಇಲ್ಲೆಲ್ಲ ಏದೋ ಮಾಡ್ತಿದ್ರು ಅಂತ ಹೇಳಿ ಅದರ ಬಗ್ಗೆ ನನಗೆ ಕೂಲಂಕುಷವಾಗಿ ಗೊತ್ತಿಲ್ಲ ಆದರೆ ಒಂದನ್ನು ಮಾತ್ರ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಪರಮ ಪೂಜ್ಯರಾದಂತ ನಮ್ಮ ಶ್ರೀಗಳು ಇವತ್ತು ಇಡಿ ಕರ್ನಾಟಕದಲ್ಲಿ ಅತ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಿ ಸಮಾಜವನ್ನು ಕೂಡ ಸಂಘಟನೆ ಮಾಡಿದರೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಮೀಸಲಾತಿ ಕೊಡುವಂತದ್ದನ್ನ 3.5 ರಿಂದ 7% ವರೆಗೆ ಕೊಡುವಂತ ವಿಚಾರದಲ್ಲಿ ಪರಮ ಪೂಜ್ಯರಾದಂತ ನಮ್ಮ ಶ್ರೀಗಳದು ಬಹಳ ದೊಡ್ಡ ಪಾತ್ರ ಇದೆ ಇವತ್ತು ಅಂದಿನ ಸರ್ಕಾರಗಳನ್ನು ಹೋರಾಟ ಮಾಡಿ ಹೋರಾಟದ ಮೂಲಕ ಫಲವನ್ನು ತೆಗೆದುಕೊಂಡಿದ್ದಾರೆ ಆದರೆ ಇವತ್ತು ನಡೆದಂತ ಘಟನೆ ಇವತ್ತು ಏನು ಮಠದಲ್ಲಿ ನಡೆದಿದೆಲ್ಲ ಅದು ನಿಜವಾಗ್ಲೂ ಬಹಳ ಬೇಜಾರಾಗ್ತಾ ಇದೆ ಯಾಕಂದ್ರೆ ಮಠದ ವಿಚಾರವನ್ನ ಒಂದು ಅಂಗಳದಲ್ಲಿನೇ ಮಾಡ್ಕೊಳ್ಳಾರದನೇ ಬೈರಂಗಕ್ಕೆ ಬಂದು ಮಾಡ್ಕೋಬರದಾಗಿತ್ತು ಇವತ್ತು ಶ್ರೀಗಳ ಬಗ್ಗೆ ಅಪಾರವಾದ ಗೌರವ ಇಡೀ ರಾಜ್ಯದಂತೆ ಅಲ್ಲ ಬೇರೆ ರಾಜ್ಯಗಳಲ್ಲಿ ಕೂಡ ಶ್ರೀಗಳಿಗಿದೆ ಆದರೆ ಇವತ್ತಿನ ಸಂದರ್ಭದಿಂದ ಇವತ್ತು ಏನಾಗಿದೆ ಅಲ್ಲ ಅದನ್ನ ಯಾವ ರೀತಿ ಆಗಿದೋ ಗೊತ್ತಿಲ್ಲ ನನಗೆ ಅದನ್ನೆಲ್ಲ ಕೂಡ ಕರೆದು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ನಾವು ಆಗಿರಬಹುದು ಮಾನ್ಯ ಸತೀಶ್ ಜಾರಕಿಹೊಳಿ ಅವರಾಗಿರಬಹುದು ಮಾನ್ಯ ರಾಜಣ್ಣ ಸಾಹೇಬರು ಆಗಿರಬಹುದು ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರು ಎಲ್ಲ ಶಾಸಕರು ಮುಖಂಡರು ಪಕ್ಷಾತೀತವಾಗಿ ಹೋಗಿ ಅದನ್ನು ಬಗೆಹರಿಸಂತ ಒಂದು ಕೆಲಸ ಮಾಡಿದ್ದೇವೆ ಒಂದು ಅಪಾದನೆಯನ್ನು ಆಗ್ತಾ ಇದ್ರು ಮಠದಲ್ಲಿ ಯಾವುದೇ ವ್ಯವಸ್ಥೆಗಳು ಸರಿಯಿಲ್ಲ ಮತ್ತು ಅನ್ಯರು ಬಂದು ಇಲ್ಲೆಲ್ಲ ಏದೋ ಮಾಡ್ತಿದ್ದಾರೆ ಅಂತ ಹೇಳಿ ಅದರ ಬಗ್ಗೆ ನನಗೆ ಕೂಲಂಕುಷವಾಗಿ ಗೊತ್ತಿಲ್ಲ ಆದರೆ ಒಂದನ್ನು ಮಾತ್ರ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ